ಪ್ರಜಾರತ್ನ ನ್ಯೂಸ್ಗೆ ಸ್ವಾಗತ. ನಾನು ಸುಪ್ರಿಯಾ. ರೂಪಾ ಸುನೀಲ್ ನಾಗೇನವ್ರು. ರೂಪಾ ಸುನೀಲ್ ನಾಗೇನವ್ರು ತಂದಿದ್ರು. ಎಲ್ ತಂದಿರಿ? ಇಂಡಿಗೆ ತಂದಿರಿ. ಯಾವ ತಾರೀಕಿಗೆ ತಂದಿರಿ ನೆನಪದ? ಹೋದ್ರ ಇವಾರ ದಿವಸ ತಂದಿದ್ರು. ಎಷ್ಟಾಗಿತ್ತು ಟೈಮ್? ರಾತ್ರಿ ರಾತ್ರಿ 12 ಗಂಟೆಗೆ ತಂದಿದ್ರು. ನೀವು ರವಿವಾರ ರಾತ್ರಿ ಹೋಗಿರಿ, ಸೋಮವಾರ ದಿವಸ ಮುಂಜಾನೆ 10 ಗಂಟೆಗೆ ಆ ಮೇಡಮ್ ಬಂದು ನೋಡಿ ನೀರು ಕುಡ್ದದ ಸಂಡಾಸ್ ಕುಡ್ದದ ಅದಕ್ಕೆ ಹೋಗಿ. ಮುಂದೇನು ಆಂಬುಲೆನ್ಸ್ ಏನಂದ್ರೆ ನಮ್ಗೆ ಆದ ಮುಗಿಲ್ ಗಾಡಿ ಅದ ಹೊರಗ ಬಾಗಿಲ ಮುಂದೆ ನಿಂತದ ಹೋರೆ ಪೇಷಂಟ್ ಹೊರಕೊಂಡು ಹೋಗ್ತಿದ್ದೀವಿ. ಸಿಸ್ಟರ್ ಇದ್ದವಳು ಬಂದು ನಿಮ್ಗೆ ಆಂಬುಲೆನ್ಸ್ ಕೂಡಿಸಿ ಕಳಿಸ್ಲಿಲ್ಲ? ಇಲ್ಲ ಇಲ್ಲ ಅಲ್ಲಿನೇ ಹೇಳಿರೋ ಮೇಡಮ್ ಚೆಕ್ ಮಾಡಿ ಅವ್ರು ಹೇಳುವುದು ಚೆಕ್ ಮಾಡಿ ಹೇಳಿ ನಾವು ಹಂಗೆ ಲೀಡಿಂಗ್ ಕ್ವಶನ್ ಹಾಕ್ಬಾರ್ದು. ಬಿಜಾಪುರ ಹೋಗಿ ಹೂ ಸಿಂಗೇರ್ ಏನಾರ ಅಂತೇಳಿ ಹೆಣ್ಮಗಳಿಗೆ ಏನಾರ ಅಂತದ ಇಲ್ಲಿ ಬಿಜಾಪುರ ಹೋಗಿ ಅಂತಂದ್ರೆ
ಅವ್ರ ಹಾಸ್ಪಿಟಲ್ ಒಂದು ಗುಳಿ ಕೊಟ್ಟಿದ್ರು ನಾವು ಇಲ್ಲಿ ಬಂದ ಬಳಿ ಕಾಶಿಯಾಬಾಯಿ ಬಳಿ ಬಂದು ಗುಳಿ ಹಾಕಿದೇವ್ರು ನಾವು ಥಂಡಿ ಜ್ವರ ಥಂಡಿ ಜ್ವರ ಬರ್ತೀವಿ ರೀ ಈಗ ಈಗ ರೊಕ್ಕಿನ ಸಮಸ್ಯೆ ಅದ ನಾವು ಮೇನ್ ಆ ರೊಕ್ಕಿನ ಬಗ್ಗೆ ನಾವು ಹೇಳಿಕೆ ತೊಳ್ಕೊಂಡು ಬಂದೀವಿ ಅದಕ್ಕ ನೀವು ರೊಕ್ಕ ಎಷ್ಟು ಕೊಟ್ರಿ ಅನ್ನೋದು ಹೇಳ್ರಿ ಚಂದ 2000 ರೂಪಾಯಿ ಕೊಟ್ಟಿದೇವ್ರಿ ಕಸ ಹುಡುಗಕ್ಕೆ ಅದಕ್ಕೆ ಏನೋ ಮಾಡಿ 3000 ರೂಪಾಯಿ ನಮ್ಮ ಮಮ್ಮಿ ಕೈ ಕೊಟ್ಟಿದೇವ್ರಿ ಅವ್ರ ಕೈ ಕೂಡ ಅಲ್ಲಿ ಹೋಗಿ ಪಾಕೆಟ್ ಕೊಟ್ಟರೆ ಎಷ್ಟು ಖರ್ಚು ಮಾಡ್ರಿ ರೊಕ್ಕ ಅಂತ ಕೇಳಿ ಇಟ್ಟು ಹೋಗ್ಯ ನೋಡವತ್ತ 1000 ರೂಪಾಯಿ ಮತ್ತೆ ಇದ್ದವ್ರಿ ಪಾಕೆಟ್ ಒಳಗೆ 2000 ರೂಪಾಯಿ ಕೊಟ್ಟಿದ್ರು ಅದಕ್ಕೆ ಅವರೇ ಹೇಳ್ಯಾರ ನೀವು ಕೊಟ್ಟವಳಲ್ಲ ಅವ್ರು ಕೊಟ್ಟರು ಅವರೇ 2000 ರೂಪಾಯಿ ಕೊಟ್ಟಿದ್ರು 2000 ರೂಪಾಯಿ ಕೊಟ್ಟಿದ್ರು ಡೆಲಿವರಿಗೆ ಅವ್ರು ಯಾರೇ ಫೋನ್ ಹಿಡಿದ್ರಿ ನೀವು ಏನ್ರಪ್ಪ ನಮ್ಗೆ ಅವ್ರು ಇಂಥ ಮಾಸ್ಕ್ ಹಾಕಿದ್ರೆ ನಮ್ಗೆ ಫೋನ್ ಸಿಗಲ್ಲ ಫೋನ್ ಸಿಗಲ್ಲ ಮಾಸ್ಕ್ ಹಾಕಿದ್ರೆ ಫೋನ್ ಸಿಗಲ್ರಿ ಇವ್ರಂತೂ ಒಳಗೆ ಇದ್ರಿ ಅಂದ್ರ ಒಟ್ಟ ತಾರೀಕ 27ನೇ ತಾರೀಕ 10ನೇ ತಿಂಗಳ ಆಮೇಲೆ ಮುಂಜಾನೆ 10:04 ಹೇಳಪ್ಪ ಇವ್ರು ಹುಡುಗಿಲ್ ಇವ್ರು ಹೇಳೋ ಮೀಟಿಂಗ್ ಮಾಡ್ತೀನಿ ಹೇಳೋದು ಹೇಳೋ ಯಾರು ಮೀಟಿಂಗ್ ಮಾಡ್ಲಿಕ್ಕೆ ರಮೇಶ್ ಮೀಟಿಂಗ್ ಮಾಡ್ತಾರೆ ಸರಿ ನಮ್ ಖುಷಿ ಬೇಕಾಗಿ ನಾವ್ ಕುಡ್ತೇವ್ ತಗೋರಿ ನೀವ್ ಶಂಬರೇ ಕುಡು ದೋನ್ಶೇನೆ ಕುಡು ಹಿಂಗ್ ಕಚ್ಚಿ ತಗೋರಿ ನಾನ್ ನೋಡ್ತಾನ ತಾನ ನಿನ್ ಪಾಕಿಟ್ ಅಂತ ಹೇಳಿ ನಮ್ ತಾಯಿ ಬೇರೆ ಪಾಕಿಟ್ ಕಸ್ಕೊತಾರ್ರಿ ಯಾಕವಾ ನಿನ್ನೆ ಪಾಕಿಟ್ ಕಸ್ಕೊಂಡಿರಿ ನಾವ್ ಬೇಕಂದ್ರೆ ನಾವ್ ಕುಡ್ತೇವ ಕುಡ್ತೇವ್ ತಗೋ ಖುಷಿ ಇರ್ತಾನ ನಮ್ಗ ಕುಡ್ತೀವ್ ನಾವು ಅಡ್ಡ ನೀ ಪಾಕಿಟ್ ಕಸ್ಕೊತೇನ ಐ ನಾನ್ ನೋಡ್ತಾನ ಕುಡು ಇಲ್ಲಿ ಪಾಕಿಟ್ ರೊಕ್ಕಿಲ್ಲ ನಾನ್ ಕುಡು ನೋಡ ನಮ್ ಗಂಡ ಹೊರಕೋದಾರ ಬರ್ತಾರ ಸ್ವಲ್ಪ ಇದು ಕುಡ್ತಾರ ಅಂದ್ರು ಎಲ್ಲಿ ಕೇಳಲ್ರಿ 5000 ರೂಪಾಯಿ ನೋಡ್ ಇದ್ರಿ ನಮ್ಮ ಸ್ಕೂಲ್ದಾಗ ಬರ್ತೈತ್ರಿ ಏನ್ ಇಬ್ಬಳ್ಳಾರ್ದ ಕಡೆ ಹೊರ ನಮ್ ಚಿಲ್ಲರ್ ಮಾಡಿ ತಂದು 100 ರೂಪಾಯಿ ಕೊಟ್ರಕಿನ ಈಗ ನಮಗ ಆ 3 ಮಂದಿ ಅಂದ್ರ ರೊಕ್ಕ ಯಾರು ತಗೊಂಡ್ರೆ ಇವ್ರು ಫೋನ್ ಹಿಡಿಯಲ್ಲ ಅದನ್ನ ನಾವು ಕಂಡು ಹಿಡಿತೀವಿ ಅಲ್ಲಿ ರಜಿಸ್ಟ್ರ ಫೋಟೋ ಹೊಡ್ಕೊಂಡ್ ಬಂದಿದ್ ಸರ್ ಆದಿ ಮೇಲೆ ಯುಜ್ರಿ ಅಲ್ಲಿ ತಾರಾ ಹಿರೇಮಠ ರೀ ತಾರಾ ದೊಡ್ಡ ಮನೆ ಸಾರಿ ಸರ್ ತಾರಾ ದೊಡ್ಡ ಮನೆ ಇತ್ತೇಳ್ರಿ ಅಲ್ಲಿ ಗುರುಬಾಯಿ ಹಿರೇಮಠ ರೀ ಅದೇ ಹೆಂಗ್ ಹೇಳ್ತೀರಿ ನೀವು ಹೆಂಗ್ ಹೇಳ್ತೀರಿ ಆ ರಜಿಸ್ಟ್ರ ಅವರು ಡ್ಯೂಟಿ ಮಾಡ್ತಾರ ಸ್ವಲ್ಪ ಸರ್ ಅಲ್ಲಿ ಅಲ್ಲಿ ಒಂದು ರಜಿಸ್ಟ್ರಿ ಇರ್ತೀರಿ ಲೇಬರ್ ರೂಮ್ ಚಾಟ್ ತೋರ್ಸಿದ್ರಿ ಅಲ್ಲಿದ್ರಿ ಇದು ಎಲ್ಲ ಮುಗಿದ್ಬಾರ್ದ ಸರ್ ಸರ್ ಹೇಳಿದ್ರು ನೋಡಪ್ಪ ಈ ತಾಲೂಕದಾಗೆ ನಮ್ ಮ್ಯಾಲ ಅವ್ರ ಮ್ಯಾಲ ಮಾಡಿದ್ರು ಒಂದೇ ನನ್ ಮ್ಯಾಲ ಮಾಡಿದ್ರು ಒಂದೇ ಇಲ್ಲಿ ವಿಷಯ ಕ್ಲೋಸ್ ಮಾಡಿದ್ರು ಸ್ಯಾಲ್ರಿ ಕನ್ವಿನ್ಸ್ ಮಾಡೋದು ಮತ್ತಂದ್ರಿ ಅಂದ್ರೆ ಆಯ್ಕೆ ಸರ್ ಅಂತ ಅವ್ರ ಮಾತಿ ಬೆಲೆ ಕೊಟ್ಟು ಬಿಟ್ಟಿದ್ ಸರ್ ಮೊನ್ನೆ ಒಂದು ನಾಲ್ದು ಪೇಷಂಟ್ ಬಂದಿತ್ತು ಸರ್ ಪೇಷಂಟ್ ಬರ್ರಿ ನನ್ನ ಈಗ ತಾಲೂಕದಾಗ ಯಾವ್ಯಾವ ಪೇಷಂಟ್ ಡಿಲಿವರಿ ಇರ್ಬೇಕಾದ್ರಿ ಮೊದಲು ನನಗೆ ಫೋನ್ ಸರ್ ಸರ್ ಸರ್ಗಾದ್ರೆ ಕೇಳ್ರಿ ಅಲ್ಲಿಂದ ಸರ್ ನೋಡಿ ಸರ್ ನಮ್ದೊಂದು ಗರೀಬ್ ಪರಿಸ್ಥಿತಿ ಹೆಣ್ಮಗಳು ಅಂದ್ರೆ ಅದಕ್ಕೆ ದಯಮಾಡಿ ಅದೊಂದು ಬಿಜಾಪುರ ಕಳಿಸ್ಲಾರ್ರಿ ಅದೊಂದು ಡಿಲಿವರಿ ಮಾಡಿ ಕಳಿಸ್ರಿ ಸರ್ ಅಂತ ಹೇಳಿ ಸರ್ ಕನ್ವಿನ್ಸ್ ಮಾಡ್ತಿರ್ತಾರೆ ಆಯ್ತದಂತ ಅಂತೇಳಿ ಅವ್ರು ಇದು ಮಾಡ್ತಾರೆ ಸರ್ ಮಾಡದೊಳಗ ಮುಂದೆ ನನ್ನ ಹೆಸರು ಅಂತ ಹೇಳಿದ್ರಿ ಅವರು ಹೇಳೋಣ ಅವ್ರು ಏನ್ ಮಾಡ್ಬಿಟ್ರಿ ಪೇಷಂಟ್ ಏನು ಚೆಕ್ ಮಾಡಿರಿ ಬರೋಣ ಬರಕ್ ತಂದ್ ಕುಂದ್ರಿಸ್ರಿ ಬರಕ್ ತಂದ್ ಕುಂದ್ರಸನ ಯಾಕ್ರಿ ಸರ್ ವಾದ ಮಾಡ್ರಿ ಸರ್ ನನ್ನ ಹೆಸರು ಹೇಳಿದ್ರೆ ಇವ್ರಿಗೆ ಯಾಕೆ ಹೊರ ಕುಂದ್ರಿಸ್ರಿ ಅವ್ ಮತ್ತ 3 ಮಂದಿ ಅವರೇ ಅದಾರ ಸರ್ ನನ್ನ ಹೆಸರು ಹೇಳಿದ್ರೆ ಅಲ್ಲೊಂದು ಚಂಬರ್ ಇದ್ರೆ ಚಂಬರ್ ಮೇಲೆ ಪೇಷಂಟ್ ತಂದು ಕುಂದ್ರಿಸ್ರಿ ಖುಷಿಗೆ ಏನ್ ಹೇಳ್ತಾರೆ ಸರ್ ಅವರು ಸಂಡಸ್ ಕೊಡ್ತದ ಪಲಸ್ ನೀರು ಕೊಡ್ತದ ಅಲ್ಲಿ ಸ್ಪಾಟ್ ಬಿಜಾಪುರಕ್ಕೆ ಹೋಗಿ ಬಿಜಾಪುರಕ್ಕೆ ಒಯ್ದಿಲ್ಲಪ್ಪ ಕೂಸರ ಸಾಯ್ತಲ್ಲಿ ಹೆಣ್ಮಗಳ ಸಾಯ್ತಾಳ ಅಂತ ಅಂದ್ರೆ ಕೇಳಿಸ್ತಾರ ಅವರು ಸರ್ ವಾದ ಮಾಡ್ಬೇಕು ಅವ್ರು ಅಂಬುಲೆನ್ಸ್ ತರಿಸಿ ಅವ್ರು ಕೊಟ್ಟು ಕಳಿಸ್ತಾರೆ ಸರ್ ಬಿಜಾಪುರ ಶುಲ್ಕ ಡಿಲಿವರಿ ಹೋಗೋಣ ಡಿಲಿವರಿ ಆಯ್ತು ಸರ್ ಏನು ಹೊಲಸು ನೀರು ಕೊಡೋದಿಲ್ಲ ಸಂಡಸ್ ಕೊಡೋದಿಲ್ಲ ಈ ತರ ಅವ್ರು ಇದು ಮಾಡ್ತಾರೆ ಸರ್ ದಯಮಾಡಿ ನಿಮ್ಗೆ ಕೈ ಜೋಡಿಸ್ಕೊಳ್ತಾರೆ ನಮ್ಮ ಜಿಲ್ಲಾ ಬಿಟ್ಟು ಬೇರೆ ಜಿಲ್ಲಾ ಟ್ರಾನ್ಸ್ಫರ್ ಮಾಡ್ತಾರೆ ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಡ್ರಿ ಡಿಸ್ಮಿಸ್ ಮಾಡ್ಬೇಡ್ರಿ ನೀವು ಏನು ಮಾಡಿಲ್ಲಪ್ಪ ಅಂದ್ರೆ ಇವ್ರಿಗೆಲ್ಲರ್ತೋ ನಾನು ಧರಣಿ ಕುಂದಿರ್ತೀನಿ ನೋಡಿ ಸರ್ ಇಲ್ಲಿ ಕೂಡದೆ ಕೂಡದೆ ಯಾಕಂದ್ರೆ ಕುತ್ರೆ ನಾವುಗಳು ಕಂತ ತೆಗಿತೀವಿ ನಾವು ನೀವು ಇಂಥದ್ದೆಲ್ಲ ಬೆಂಬಲ ಆಗಲ್ಲಪ್ಪ ನಾನು ನನ್ನ ಮನಸ್ಸಿಗರೇ ಹಿಡಿಸೋದಲ್ಲ ಒಳ್ಳೇದು ಈಗ ಮತ್ತೆ ಈಗಾಗಲೇ ಸರ್ ಗಮನಕ್ಕೆ ತರ್ತೀನಿ ಸರ್ ನೋಡಿ ಸರ್ ಈ ತರ ದೂಡ್ಕೊಳ್ಳೋತ್ರ ದಯಮಾಡಿ ಸ್ವಲ್ಪ ಅವ್ರಿಗೆ ಹೇಳಿ ಸರ್ ಅಂತಂದು ಈಗಾಗಲೇ 100 ಸಲ ಹೇಳಿ ಸರ್ ನಾ ಹೇಳಿದ್ರೆ ಕೇಳಿ ಸರ್
ಅದೇ ಮಾಡ್ತಾರ ಹೋಲಿಕರು. ಇವರು ಮತ್ತೊಬ್ರ ಬಂದು ಕಾರ್ಯಕರ್ತಿಸ್ಕೊಂಡು ಬಂದ್ರ ಸರ್, ಜಳಕಿದಿಂದ ಅಲ್ಲಿ ಇಂಡಿಗೆ ಬರ್ಬೇಕಾದ್ರೆ ಒಬ್ರು ಬಂದು 3000 ರೂಪಾಯಿ ಸೋಮ್ ಬಂದ್ರ ಸರ್. ಅಂತ ಪರಿಸ್ಥಿತಿ ಒಳಗ ಕೂಸಿನ ಮಾಸ್ಕ್ ಒಳಗದ, ಕೂಸಿನ ಮೇಲೆ ನೀರ್ ಒಳಗ್ಯಾವ, ಕಲಿ ಒಳಗ್ಯಾವ. ನೀವು ಹೊರಗಿನ ಇಂಜೆಕ್ಷನ್ ಹೊಳಗಿ ತರಿಸಿದ್ರೆ ನಾವು ಮಾಡ್ತೀವಿ ಮಾಡಲ್ಲ ಅಂದ್ಕೊಳಕ ಮುಂದವ್ರು ಏನ್ ಮಾಡ್ಬೇಕು ಹೇಳಿ ನೋಡ್ರ ಸರ್. ಗರಿಬ ಪರಿಸ್ಥಿತಿ ಒಳಗ ದುಡಿಲಾರ ಹೊಟ್ಟೆ ತುಂಬಲ್ಲ. ಮತ್ತು ಹೊರಗಿನ ದಾವಕೊಳಿಗೆ ಹೋಗಿದ್ದೆ, ಒಯ್ದ ಒಳಗ 5-6 ಸಾವಿರ ರೂಪಾಯಿ ಕೊಡ್ತೀರಿ, ಈಗ 4-5 ಸಾವಿರ ರೂಪಾಯಿ ಖರ್ಚು ಮಾಡಲ್ಲ. ಈಗ ಭಯ ಹುಟ್ಟಿಸಿ ಬಿಡ್ತಾರ ಸರ್. ಅವ್ರು ಕೂಸಿನ ಮಾಸ್ಕ್ ಕೊಡ್ತದ, ಕೂಸಿನ ಮ್ಯಾಸ್ ತಲೆ ನೀರ್ ಹೋಗ್ಯಾವ, ಹೆಣ್ಮಕ್ಳು ಇರೋ ಏನದ ಆಗ್ತಾವ, ಹೊರಗಿನ ಇಂಜೆಕ್ಷನ್ ಹೋಗಿ ತರಿಸ್ಬೇಕು ಅಂತಾನ ಘಬರಡಿಸಿ 2 ಸಾವಿರ ರೂಪಾಯಿ ಕೊಡ್ರಿ ಸರ್. ಓಕೆ, ಈಗ ಇಟ್ಟೆ ಅಲ್ಲ ಸ್ಟೇಟ್ಮೆಂಟ್ ಯೋಚನೆ ಮಾಡಿದ್ರಿ ಇಲ್ಲ. ಈ ಮುಂಚೆ ನಾನು ಸಾಕಾಗಷ್ಟು ಸಲ ಮೌಖಿಕವಾಗಿ ನಿಮ್ ದೊಡ್ಡ ಡಿಸ್ಕಸ್ ಮಾಡ್ಬಿಡ್ಬೋದ, ಬಹಳ ಬರ್ದು ಕೊಡ್ತಾರ, ದುಡ್ಡು ತಗೋತಾರ, ಯಾರೋ ಲಿಖಿತ ರೂಪದಾಗ ಅವ್ರ ಹುಡುಗ ಕಂಪ್ಲೇಂಟ್ ಕೊಡಲಾಗ, ನನಗೆ ಲಿಖಿತ ರೂಪದಾಗ ಕಂಪ್ಲೇಂಟ್ ಕೊಟ್ಟರೆ ನಾ ಕ್ರಮ ತಗೋತೀನಿ, ಸ್ವತಃ ನಿಮಗೆ ತಾಸು ಕೂಡಿಸ್ಕೊಂಡು ಮಾತಾಡಲ್ಲ. ನಿಮಗೂ ಹೇಳಿದ್ದೆ ನಾನು ಲಿಖಿತ ರೂಪದಾಗ ಕಂಪ್ಲೇಂಟ್ ಕೊಡಂತ, ಆದರೂ ಅಲ್ಲಿ ಇಲ್ಲಿವರೆಗೆ ಯಾರೂ ಕೊಟ್ಟೇ ಇಲ್ಲ. ಈಗ ಇವರೇ ಒಬ್ಬರು ಧೈರ್ಯ ಮಾಡಿ ಕೊಟ್ಟರು. ಬಟ್ ಈಗ ಇರಲಿ, ಇದ್ರ ಬಗ್ಗೆ ನಾವು ವಿಚಾರ ಮಾಡೋದು. ಮೆಡಿಸಿನ್ಸ್ ಕೊಡ್ರಿ ಸರ್ಕಾರ, ಇಷ್ಟು
ಅದ ಮೆಡಿಸಿನ್ಸ್ ಕೊಡಕ್ಕೆ ಏನು ತೊಂದರೆ ನೀವು ಮೆಡಿಸಿನ್ಸ್ ಕೊಟ್ಟ ಬಳಕು ಒಂದು ಆರ್ಡರ್ ಪಾಸ್ ಮಾಡಿರಿ ಇನ್ನು ಮುಂದೆ ಡೆಲಿವರಿಗೆ ಏನೂ ಔಷಧಗಳು ಹೊರಗೆ ಬರಬಾರ್ದು ಅಂಥದ್ದು ಹೊರದು ಬರಕೊಡ್ಬೇಕಂದಾಗ ಫೋನ್ ಹಚ್ಚಿ ಮೆಡಿಕಲ್ ಆಫೀಸರ್ ಕಡೆಯಿಂದ ಪರ್ಮಿಷನ್ ತೊಗೊಂಡು ಅದು ಬರಕೊಡ್ಬೇಕು ನೀವು ಮರುದಿವಸ ಬಂದು ಕೂಡಲೇ ನೀವು ಫೋನ್ ಹಚ್ಚಿ ಮಾತಾಡಿರ್ತೀರಿ ನೀವು ಪರ್ಮಿಷನ್ ಕೊಟ್ಟಿರ್ತೀರಿ ಆಗ ಏನು ಬರ ಕೊಟ್ಟಿರ್ತಾರ ಆ ಕಾಗದ ಮೇಲೆ ನೀವು ಬರೀರಿ ಐ ಹ್ಯಾವ್ ಪರ್ಮಿಟೆಡ್ ಟು ಪರ್ಚೇಸ್ ಮೆಸೇಜ್ ಗೊತ್ತಾರ ಆಗ್ತದೆ ಅವ್ರು ಇವ್ರಿಗೆ ಭಯ ಹುಟ್ಟಿಸಿ ಬರ್ದು ಕೊಡೋದ್ರ ಗೊತ್ತಾಗ್ತದೆ ಆಯ್ತು ಕಟ್ ಮಾಡ್ರಿಪ್ಪ ಕಟ್ ಮಾಡ್ರಿ ಪದ್ಮಾವತಿ ಸಂಗಪ್ಪ ಕಾಗರ್ ಪದ್ಮಾವತಿ ಸಂಗಪ್ಪ ಕಾಗರ್ ಊರ ಚಳಕಿ ದೇವಕ್ಕೆ ಏನಾಗ್ಬೇಕು ನೀವು ಅತ್ತೇನು ಅವ್ವ ದೇವಕ್ಕಿದ ಅವ್ವ ಅಂದ್ರೆ ನೀವು ಯಾರು ಅನ್ನೋದು ಬೇಕಲ್ಲ ಅದು ರೆಕಾರ್ಡೇ ಆಗಲಿಲ್ಲ ನಾವೇನು ಉಚ್ಚಾರ ಮಾಡ್ತೀವಿ ಚಾ ಕೊಡ್ರಿ ಇದು ಚಾ ಕೊಡೋದು ಈಗ ನಾವು ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.